ಭತ್ತ ನಾಟಿ ಮಾಡ್ತಿದ್ದಾರೆ, ನಾಟಿ ಮಾಡಿ ಒಳ್ಳೆ ಫಸಲು ಬರಲಿ. ಆಯ್ತು ಮಾಡಲಿ, ಒಳ್ಳೇದು ಅದು ನಾಟಿ ಮಾಡಕ್ಕೆ ಬರ್ತದ ಅವ್ರಿಗೆ, ಮಾಡಲಿ ಒಳ್ಳೇದು, ಒಳ್ಳೆಯ ಫಸಲು ಬರಲಿ ನಾಟಿ ಮಾಡಿ. ನೀವು ಹೇಳಿದಾರ ರಾಜಕೀಯ ಕಿಮ್ಮಕ್ಕೆ ನಂತರ ಅಂತ ಕೇಳಿದ್ರೆ ರಾಜಕೀಯ ಕಿಮ್ಮಕ್ಕೆ ಮತ್ತೇನು ಏನಾಗಿದೆ ಅಂತನ ವರದಿಯನ್ನು ನೀರಾವರಿ ಸಚಿವರಾದಂಥ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಅದನ್ನು ತಿಳ್ಕೋತಾರೆ. ಅಧಿಕಾರಿಗಳು ತಾಂತ್ರದಿಂದ ಯಾವ್ರಿಗೆ ಯಾವ ಕಾರಣಕ್ಕಾಗಿದೆ ಏನಾಗಿದೆ ಆ ಟೆಕ್ನಿಕಲ್ ರೀಸನ್ಸನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಸ್ವಾಭಾವಿಕವಾಗಿ ಅವರು ನೀರಾವರಿ ಸಚಿವರಿದ್ದಾರೆ ಉಪಮುಖ್ಯಮಂತ್ರಿಗಳು ತರಿಸ್ಕೊಂಡು ಅದು ಯಾಕೆ ಆಗಿದೆ ಅಂತ ತಿಳ್ಕೊಂಡು ಮುಂದೆ ಕ್ರಮ ಕೈಗೊಳ್ತಾರೆ. ಅದು ಅದು ನವಲಿ ಜಲಾಶಯದು ಏನಿದೆ ಅಂದರೆ ಅದು ಅಂತರ ರಾಜ್ಯದ ಒಂದು ವಿವಾದಕ್ಕೆ ಒಳಪಡ್ತದೆ. ಅದಕ್ಕೆ ಡಿ ಬಿ ಡ್ಯಾಮ್ನಲ್ಲಿ ಒಂದು ಅನೇಕ ಬೋರ್ಡ್ ಇದೆ, ಬೋರ್ಡ್ನಲ್ಲಿ ಎರಡೂ ರಾಜ್ಯಗಳ ಪ್ರತಿನಿಧಿಗಳು ಇರ್ತಾರೆ. ಅಲ್ಲಿ ಚರ್ಚೆ ಮಾಡಿ ಅವತ್ತು ಅವ್ರ ಪರವಾನಗಿಯನ್ನು ಕೊಡಬೇಕಾಗ್ತದೆ. ಆ ಪರವಾನಗಿಯನ್ನು ಪಡ್ಕೊಂಡು ಇವತ್ತು ಸರ್ಕಾರ ಕ್ರಮ ಕೈಗೊಳ್ತದೆ. ನೀರಾವರಿ ಸಚಿವರಿಗೆ ನಾನು ಕೂಡ ಮಾತನಾಡ್ತೇನೆ, ಇದೊಂದು ಪರ್ಯಾಯ ಮೊದಲಿಂದ ಇದು ನಡೆದಿದೆ, ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಂತ ನಾನು ನೀರಾವರಿ ಸಚಿವರಿಗೆ ಶಿವಕುಮಾರ್ ಅವರು ಮಾತಾಡ್ತೇನೆ. ಸುಮ್ಮನೆ ಆರೋಪ ಮಾಡೋದು ಸರ ಇರ್ತದೆ, ಸತ್ಯ ಏನೊಂದು ತಿಳ್ಕೊಂಡು ಅಂತ ಯಾಕೆ ಇದು ಆಗಿದೆ ಅಂತಂದು ಅರ್ಥ ಮಾಡ್ಕೋಬೇಕಲ್ಲ. ಅರ್ಥ ಮಾಡ್ಕೊಂಡ್ಮೇಲೆ ಗೊತ್ತಿಲ್ಲ ಮಾತಾಡ್ಬೋದು, ಸುಮ್ಮನೆ ನಾವು ಆರೋಪಗಳಿಗೆ ನಾನು ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ಸ್ವಾಭಾವಿಕವಾಗಿ ಇವತ್ತು ಸಹ ಇಲ್ಲಿ ಆ ಥರ ಏನಾಗಿದ್ದಾಗ ಯಾವುದೇ ಒಂದು ಇಂಥ ಇನ್ಸಿಡೆಂಟ್ ಆದಾಗ ಉಳಿದ ಕಡೆ ಕೂಡ ನಾವು ಮುನ್ನೆಚ್ಚರಿಕೆ ವಹಿಸ್ಕೊಳ್ಳುವಂಥದ್ದು ಸರ್ಕಾರಗಳ ಇಲಾಖೆ ಜವಾಬ್ದಾರಿ. ಇಲಾಖೆ ಆ ಕೆಲಸ ಮಾಡ್ತದೆ.